ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 9ನೇ ತರಗತಿ ಆದರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅನ್ಬೋದು. ಈ ವರ್ಷದಿಂದ ನಮಗೆ ಪಬ್ಲಿಕ್ ಪರೀಕ್ಷೆ ಇರುತ್ತೆ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನೆಲ್ಲ ಷರತ್ತು ವಿಧಾನಗಳು ಏನೆಲ್ಲ ಇದ್ದಾವೆ ನೋಡೋಣ ಬನ್ನಿ. ಈ ವರ್ಷದಿಂದ 9 ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡಲು ಅನುಮತಿ ನೀಡಿದೆ. ಷರತ್ತುಗಳು ಕೂಡ ಇದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ವರ್ಷದಿಂದ ಜಾರಿ ಬರುವಂತೆ ಪಠ್ಯಕ್ರಮ ಕೂಡ ಅಳವಡಿಸಿಕೊಂಡಿರುವ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲಾತ್ಮಕ ಮನೋವ್ಯಾಪಾರ SA2 ಹಾಗೂ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ಮಂಡಳಿ ನಡೆಸುವಂತೆ 12 ಷರತ್ತುಗಳೊಂದಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮೀನ್ಸ್ ನಿಮಗೆ ಪಬ್ಲಿಕ್ ಎಕ್ಸಾಮ್ ಇರುತ್ತೆ, ಸಾಕಷ್ಟು ಕಂಡೀಷನ್ಗಳನ್ನು ಹೊರಡಿಸಿದೆ. ಈಗಾಗಲೇ ನಿಮಗೆ ಗೊತ್ತಿರೋದು 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಹಾಗೂ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಆಸ್ ಯೂಶುವಲ್ ನಡೀತಾ ಇದೆ. ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 9ನೇ ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ನಿರ್ಧಾರ ಕೈಗೊಂಡಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕಾ ಮಟ್ಟ ಪರಿಶೀಲನೆಗಾಗಿ ಇದಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಷರತ್ತುಗಳು ವಿಧಿಸಿ ಆದೇಶ ಮಾಡಿದ್ದಾರೆ. ಷರತ್ತುಗಳು ಏನಂದ್ರೆ ನೋಡೋದಾದರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂತ ಕಂಡಕ್ಟ್ ಮಾಡ್ತಾರೆ. 11ನೇ ತರಗತಿ ಅಂದರೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಡ್ತಾರೆ. 2 ಕೂಡ ಶಾಲಾ ಕಾಲೇಜು ಅಂತದಲ್ಲಿ ನಡೆಸಬೇಕಾಗಿರುತ್ತೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂತ, ಅದ್ರ ಬಗ್ಗೆ ಪ್ರಶ್ನೆ ಪತ್ರಿಕೆ ಒಂದು ಕ್ವಶನ್ ಪೇಪರ್ ಬಂದುಬಿಟ್ಟು ಬೋರ್ಡಿಂದ ನಿಮಗೆ ಬರುತ್ತೆ, ರಾಜ್ಯ ಮಟ್ಟದಲ್ಲೇ ಬರುತ್ತೆ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಾಧಿಕಾರಿಗಳು ಅಂತ ಇರ್ತವೆ, ಮೀನ್ಸ್ BEO ಗಳು ಇರ್ತಾರೆ, ಅವರ ಲಾಗಿನ್ ಮೂಲಕ ನಿಮಗೆ ಲಭ್ಯ ಮಾಡ್ತಾರೆ. 11ನೇ ತರಗತಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಸೇಮ್ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಸೇಮ್ ಬೋರ್ಡಿಂದ ಬರುತ್ತೆ, PU ಪರೀಕ್ಷಾ ಬೋರ್ಡಿಂದ. ಇದು ಸೇಮ್ ಶಾಲಾ ಶಿಕ್ಷಣ ಇಲಾಖೆಯು ಜಿಲ್ಲಾ ಉಪನಿರ್ದೇಶಕರು ಜಿಲ್ಲಾ ಮಟ್ಟದ BEO ಗಳು ಇರ್ತಾರೆ, ಅವರು ಲಾಗಿನ್ ನಡೀತಾರೆ, ಅದ್ರ ಮೂಲಕ ನಿಮಗೆ ಮಾಡ್ತಾರೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಅಂತ ಕರೀತಾರೆ. 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಅಂತಾರೆ. ಆಯಾ ಶಾಲಾ ಕಾಲೇಜುಗಳೇ ಅವರಿಗೆ ಪರೀಕ್ಷಾ ಕೇಂದ್ರಗಳು. ಬೇರೆ ಕಡೆ ಹೋಗಿ ಪರೀಕ್ಷೆ ಬರೋಕ್ಕಿಲ್ಲ, ಅವರ ಶಾಲಾ ಕಾಲೇಜುಗಳ ಪರೀಕ್ಷಾ ಕೇಂದ್ರಗಳು ಆಗಿರ್ತವೆ. ಅದು ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಅಥವಾ ವಾರ್ಷಿಕ ಪರೀಕ್ಷೆ ಬಡಿಬೇಕಾದ್ರೆ ಶಾಲಾ ಶಿಕ್ಷಕರೇ ನೋಡ್ಕೋಬೇಕಾಗುತ್ತೆ. ಅವರೇ ಹೆಡ್ ಹಾಕಿರ್ತಾರೆ, ಹೆಡ್ ಮೀನ್ಸ್ ಹೆಡ್ ಮೇಲ್ವಿಚಾರಕರು ಅಂದರೆ ಪರೀಕ್ಷಾ ಮೇಲ್ವಿಚಾರಕರು ತಮ್ಮ ಶಾಲೆಯ ಶಿಕ್ಷಕರೇ ಆಗಿರ್ತಾರೆ. 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ನಡೆಸಬೇಕಾದ್ರೆ ಆಯಾ ಕಾಲೇಜು ಉಪನ್ಯಾಸಕರೇ ಆಗಿರ್ತಾರೆ, ಅವರನ್ನು ನೇಮಕ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆ ಬಂದುಬಿಟ್ಟು ತಾಲೂಕು ಹಂತದಲ್ಲೇ ನಡೀಬೇಕಾಗುತ್ತೆ. ಅದೇ ರೀತಿ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ತಾಲೂಕು ಹಂತದಲ್ಲಿ 9ನೇ ತರಗತಿದು 11ನೇ ತರಗತಿದು ಬಂದುಬಿಟ್ಟು ಆಯಾ ಕಾಲೇಜಿನಲ್ಲಿ ನಡೀಬೇಕು ಅಂತ ಹೇಳಿದ್ದಾರೆ. ಮೌಲ್ಯಮಾಪನ ಪೂರ್ಣಗೊಂಡ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಅದನ್ನೆಲ್ಲ ಡೀಟೇಲ್ಸ್ನೆಲ್ಲ ಹೇಳಿ ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಅದನ್ನು ಅಪ್ಲೋಡ್ ಮಾಡಬೇಕು ಬೋರ್ಡ್ಗೆ ಅಂತ ಹೇಳಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಫೇಲ್ ಮಾಡೋಂಗಿಲ್ಲ, ಗ್ಯಾಪ್ ನೋಡ್ಕೊಳ್ಳಿ, ಫೇಲ್ ಮಾಡೋಂಗಿಲ್ಲ. ಫಲಿತಾಂಶ ಬಂದುಬಿಟ್ಟು ಪೋಷಕರಿಗೆ ಮಾತ್ರ ನೀಡಬೇಕು. 9ನೇ ತರಗತಿ ವಿದ್ಯಾರ್ಥಿಗಳನ್ನ ಯಾರು ಕೂಡ ಫೇಲ್ ಮಾಡೋಂಗಿಲ್ಲ, ಫಲಿತಾಂಶ ಪೋಷಕರಿಗೆ ಮಾತ್ರ ನೀಡಬೇಕು ಅಂತ ಹೇಳಿದ್ದಾರೆ. 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಶುವಲ್ ಕಾಲೇಜು ಮಟ್ಟದಲ್ಲಿ ನಡೀಬೇಕಾಗುತ್ತೆ. ಇನ್ ಕೇಸ್ ಫೇಲ್ ಮಾಡಿದ್ರೆ ಮಾಡ್ಬೋದು ಮತ್ತು ಪೂರಕ ಪರೀಕ್ಷೆ ಸಪ್ಲಿಮೆಂಟರಿನ ಮಾಡ್ತಾರೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತಗಲುವ ವೆಚ್ಚವನ್ನು ಕರ್ನಾಟಕ ಶಾಲಾ ಮಂಡಳಿ ಅಂದರೆ ಬೋರ್ಡ್ ಅವರು ತಮಗೆ ಲಭ್ಯ ಇರೋ ಅನುದಾನದಲ್ಲೇ ಭರಿಸಲು ಅನುಮತಿ ನೀಡಿದೆ. 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆ ಮಾಡೋಕ್ಕೆ ವೆಚ್ಚಗಳೇನೆಲ್ಲ ಬರುತ್ತೋ ಅದನ್ನು ಕೂಡ ಬೋರ್ಡ್ ಅನುದಾನಗಳೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಲಿಕಾ ಸಾಮರ್ಥ್ಯವನ್ನು ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಈ ನಿಟ್ಟಿನಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡ್ತಾ ಇದ್ದೀವಿ, ಆದೇಶ ಹೊರಡಿಸಿದ್ದಾರೆ. ಇದೇ ವರ್ಷ 2023-24 ಇದೇ ವರ್ಷದಿಂದ ಶುರು ಆಗುತ್ತೆ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ 2 SA2 ಅಂತ ಕರೀತಾರೆ. 11ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಕರೀತಾರೆ. ಏನೇ ಕರೆದ್ರೂ ವಾರ್ಷಿಕ ಪರೀಕ್ಷೆಯೇ ಆಗಿರುತ್ತದೆ. ಇದರಿಂದ ಬದಲಾವಣೆ ಏನಂದರೆ, ಇಷ್ಟು ದಿನ ಪ್ರೌಢಶಾಲೆ PU ಕಾಲೇಜು ಮಟ್ಟದಲ್ಲೇ ನಡೆಯುತ್ತಿದ್ದ ಪರೀಕ್ಷೆ ಈ ವರ್ಷ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಉತ್ಸವವಾಗಿ ನಡೆಸಲಿದೆ. TDPA ಮಟ್ಟದಲ್ಲಿ ತಯಾರಾಗ್ತಿದ್ದ ಪ್ರಶ್ನೆ ಪತ್ರಿಕೆ ಇನ್ನು ಮುಂದೆ ಮಂಡಳಿಯಿಂದ ತಯಾರಾಗುತ್ತೆ. 9ನೇ ತರಗತಿ ಮೌಲ್ಯಮಾಪನ ತಾಲೂಕು ಮಟ್ಟದ ಮತ್ತು ಪ್ರಥಮ PUC ಮೌಲ್ಯಮಾಪನ ಕಾಲೇಜಿನಲ್ಲಿ ನಡೀತದೆ. 9ನೇ ತರಗತಿ ಯಾರನ್ನು ಫೇಲ್ ಮಾಡಬಹುದು ಅಂತೇಳಿ ಪ್ರಥಮ PUC ಫೇಲ್ ಮಾಡಬಹುದು, ನಂತರ ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆ ಬರೀಬೋದು. ಮೀನ್ಸ್ ನಿಮಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದಲ್ಲಿ ಬರುತ್ತೆ, 11ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಬೋರ್ಡಿಂದ ಬರುತ್ತೆ, ಯಾರನ್ನೂ ಕೂಡ ಫೇಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. 9ನೇ ತರಗತಿ ಗ್ಯಾಪ್ ನಡ್ಕೊಳ್ಳಿ, 9ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಫೇಲ್ ಮಾಡೋಂಗಿಲ್ಲ, ಪ್ರಥಮ PUC ವಿದ್ಯಾರ್ಥಿಗಳು ಬೇಕಾದರೆ ಫೇಲ್ ಮಾಡ್ಬೋದು.
ಮತ್ತು ನಿಮಗೆ ಪೂರಕ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ, ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯಾ ಕಾಲೇಜು ಮಟ್ಟದಲ್ಲೇ ನಡೀತದೆ. ಬಟ್ ನಿಮ್ಮ ಫಲಿತಾಂಶ ಬಂದುಬಿಟ್ಟು ಬೋರ್ಡ್ಗೆ ಅಪ್ಲೋಡ್ ಮಾಡ್ತಾರೆ, ಅದು ನಿಮ್ಮ ಪೋಷಕರಿಗೆ ಅದೇ ರೀತಿ ನಿಮಗೆ ತಿಳಿಸ್ತಾರೆ ಗೌಪ್ಯವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ